ಇನ್ನು ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತ ಬಿಟ್ಕಾಯಿನ್ ಹಗರಣ ಭಾನುವಾರ ದಾಖಲೆ ಬಿಡುಗಡೆ ಮಾಡೋದಕ್ಕೆ ಕಾಂಗ್ರೆಸ್ ಮುಖಂಡರು ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಸಿದ್ಧತೆಗಳು ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಭಾನುವಾರ ಅದಕ್ಕೋಸ್ಕರನೇ ಅವರು ಶನಿವಾರ ರಾತ್ರಿ ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ನಾಳೆ ಸಂಜೆ ರಾಜ್ಯಕ್ಕೆ ಬರ್ತಾರೆ ಭಾನುವಾರ ಡಿಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಜೊತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುತ್ತಾರೆ ಲಭ್ಯವಾಗಿರುವಂತ ದಾಖಲೆಗಳನ್ನು ಪ್ರೆಸ್ ಮೀಟ್ ಅಲ್ಲಿ ಭಾನುವಾರ ರಿಲೀಸ್ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿಗಳನ್ನು ಮಾಡಿಕೊಂಡಿದೆ ಬಿಜೆಪಿ ಅವರು ಹೇಳ್ತಿರೋದು ಸುಮ್ಮನೆ ಗಾಳಿಯಲ್ಲಿ ಗುಂಡ ಹಾರಿಸೋ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಅವರ ಹತ್ರ ದಾಖಲೆ ಇದ್ರೆ ಅದನ್ನ ರಿಲೀಸ್ ಮಾಡ್ಲಿ ಅಂತ ಪದೇ ಪದೇ ಹೇಳ್ತಿದ್ದಾರೆ ಹಾಗಾಗಿ ಈಗ ಲಭ್ಯವಿರುವಂತ ದಾಖಲೆಗಳನ್ನು ರಿಲೀಸ್ ಮಾಡೋದಕ್ಕೆ ಭಾನುವಾರ ಮುಹೂರ್ತ ಇಟ್ಕೊಂಡಿದೆ ಕಾಂಗ್ರೆಸ್ ಸಿಎಂ ಬದಲಾಗ್ತಾರೆ ಅನ್ನೋ ಪ್ರಿಯಾಂಕರ್ ಗೆ ಹೇಳಿಕೆ ವಿಚಾರವಾಗಿ ಪ್ರಿಯಾಂಕರ್ ಗೆ ವಿರುದ್ಧ ಸಂಸದ ಜಿಎಂ ಸಿದ್ದೇಶ್ವರ್ ಗರಂ ಆಗಿದ್ದಾರೆ ಪ್ರಿಯಾಂಕರ್ ಗೆ ಅವರದ್ದು ಬಾಲಿಶ ಹೇಳಿಕೆ ಅಂತ ಕಿಡಿಕಾರಿದ್ದಾರೆ 2023 ರಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲೇ ಸಾರ್ವತ್ರಿಕ ಚುನಾವಣೆ ಅಂತ ಹೇಳಿಬಿಟ್ಟು ಈಗ ಹೈಕಮಾಂಡ್ ನಾಯಕರು ಹೇಳಿದಾಗಿದೆ 135 ಸೀಟ್ ಗೆದ್ದು ನಾವೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅಂತ ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿಕೆ ಕೊಡಿದ್ದಾರೆ ಸೋ ಬಿಟ್ಕಾಯಿನ್ ಪ್ರಕರಣ ಇದು 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತದೆ ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿಯಲ್ಲಿ ಮೂರು ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಈ ಸರಿನೂ ಮೂರು ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ ಏನು ಇದೆಲ್ಲ ಪ್ರಿಯಾಂಕರ್ಗೆ ಮೂರನೇ ಮುಖ್ಯಮಂತ್ರಿ ಬರ್ತಿರೋದು ಬಾಲಿಶ ಮಾತಾಡ್ತದೆ ಬಾಲಿಶ ಮಾತಾಡ್ತದೆ ಅವರು ಕೂಡ ತಂದೆಯವರು ಬಹಳ ಯಜಮಾನರು ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವಲ್ಪ ಅವ್ರ ಅನುಭವ ತಗೊಂಡು ಮಾತಾಡಿದ್ರೆ ಬಹಳ ಒಳ್ಳೇದು ಬಹಳ ಚೆನ್ನಾಗಿ ಆಡಳಿತ ಕೊಡ್ತಿದ್ದಾರೆ ಮತ್ತು ಜನದ ಒಲವು ಅವ್ರ ಕಡೆಗೆ ಹೆಚ್ಚಾಗಿದೆ ಅದರಿಂದ ಮತ್ತೆ 135 ಸೀಟ್ ಬರ್ತವೆ ಅಂತ ಚಡಕಣಕಾಗಲಾರದೆ ಮಾತಾಡ್ತಾರೆ ಅಷ್ಟೇ ಅವರು ತನಿಖೆ ಮಾಡಿ ಇದೇ ವಿಚಾರವಾಗಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನೆಲ್ಲ ಆಗಿದೆ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಪ್ರಿಯಾಂಕರ್ಗೆ ಅವರು ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಬದಲಾವಣೆ ಆಗುತ್ತೆ ಅಂತ ಹೇಳಿದ ಬೆನ್ನಲ್ಲೇ ಅದಕ್ಕೊಂದಿಷ್ಟು ಪೂರಕ ಅನ್ನೋ ರೀತಿ ಬೆಳವಣಿಗೆ ಅಂತಂದ್ರೆ ದೆಹಲಿಗೆ ಜಗದೀಶ್ ಶೆಟ್ಟರ್ ಅವರು ಇವತ್ತು ಸಂಜೆನೇ ಹೋಗ್ತಾರೆ ರಾತ್ರಿನೇ ನಾಯಕರನ್ನ ಭೇಟಿ ಮಾಡೋದು ಒಂದು ವಿಚಾರ ಮತ್ತೊಂದು ಅಂತಂದ್ರೆ ಈಗ ಭಾನುವಾರ ದಾಖಲೆ ರಿಲೀಸ್ಗೆ ಕಾಂಗ್ರೆಸ್ ಯಾವ ತರ ಸಿದ್ಧತೆ ಮಾಡ್ಕೊಂಡಿದೆ ಸರ್ಮಿತಾ ಶೆಟ್ಟಿ ಬಿಟ್ಕಾಯಿನ್ ಪ್ರಕರಣ ಬಗೆದಷ್ಟು ಬಹಳಷ್ಟು ಬಯಲಾಗ್ತಿರುವಂಥದ್ದು ಇದು ಎಲ್ಲೊಂದು ಕಡೆ ಆಡಳಿತಾರೂಢ ಅಧಿಕಾರಸ್ಥರ ಕುತ್ತಿಗೆಗೆ ಸುತ್ತಿ ಹಾಕಿಕೊಳ್ಳುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರುವಂಥದ್ದು ಇದೀಗ ಕಾಂಗ್ರೆಸ್ ಪಕ್ಷ ಬಿಜೆಪಿಗೆ ಮತ್ತು ಆಡಳಿತಾರೂಢ ಸರ್ಕಾರಕ್ಕೆ ಸವಾಲು ನೆಸೆದಿರುವಂಥದ್ದು ಕಾಂಗ್ರೆಸ್ನವರು ಯಾರೆಲ್ಲ ಬಾಗಿದ್ರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ನೇಣುಗಂಬಕ್ಕೆ ಹಾಕಿ ಅದೇ ರೀತಿ ಇದೇ ತನಿಖೆಯನ್ನು ಪ್ರಾಮಾಣಿಕ ನಡೆದಿದೆ ಮತ್ತು ಪೊಲೀಸರು ಮತ್ತು ರಾಜಕಾರಣಿ ಯಾರೆಲ್ಲ ಬಾಗಿದ್ರೆ ಅವರವನ್ನು ಕೂಡ ಬಯಲು ಮಾಡಿ ಅಂತೇಳಿ ಈಗಾಗಲೇ ಸವಾಲನ್ನು ಎಸ್ತಿರುವಂಥದ್ದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಸ್ವೀಕಿಯ ವ್ಯಾಲೆಟ್ನಲ್ಲಿ ಇದ್ದಂಥ 186 ಬಿಟ್ಕಾಯಿನ್ಗಳನ್ನು ಪೊಲೀಸರು ತಮಗೆ ಬೇಕಾದವರಿಗೆ ವರ್ಗಾವಣೆ ಮಾಡಿಕೊಂಡ್ರೆ ಎಂಬುದು ಗಂಭೀರ ಆರೋಪ ಆಗಿರುವಂಥದ್ದು ಮತ್ತು ಪೊಲೀಸ್ ಕಸ್ಟಡಿಯಲ್ಲಿ ಡ್ರಗ್ಸನ್ನು ಕೊಡುವ ಮುಖಾಂತರ ಆತನ ಡ್ರಗ್ಸ್ ಸೇವನೆಯ ವೀಕ್ನೆಸ್ಸನ್ನು ಪಡೆದುಕೊಂಡಿದ್ದ ಪೊಲೀಸರು ಆತನಿಂದ ಬಿಟ್ಕಾಯಿನನ್ನು ವರ್ಗಾವಣೆ ಮಾಡಿಸ್ಕೊಂಡ್ರೆ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಮತ್ತು ಇಡೀ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಸ್ವೀಕಿಯಿಂದ ಬಹಳಷ್ಟು ಹ್ಯಾಕನ್ನು ಮಾಡಿಸಿರುವಂಥದ್ದು ಹಲವಾರು ವೆಬ್ಸೈಟ್ಗಳು ಹ್ಯಾಕ್ ಆಗಿದ್ದಾವೆ ಇದರ ಹಿಂದೆ ಎಲ್ಲೊಂದು ಕಡೆ ಆಡಳಿತಾರೂಢ ಅಧಿಕಾರಸ್ಥರು ಇರತಕ್ಕಂಥದ್ದು ಪೊಲೀಸ್ ಇಲಾಖೆ ಇರತಕ್ಕಂಥದ್ದು ಪ್ರಮುಖವಾಗಿ ಕೇಳಿ ಬರ್ತಕ್ಕಂಥ ಆರೋಪ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕುರ್ಚಿಗೆ ಕಂಟಕ ಬರ್ತದೆ ಎಂಬ ಮಾತು ಕೇಳಿ ಬಂದಿರುವಂಥದ್ದು ಇದರ ಬೆನ್ನಲ್ಲೇ ನಿನ್ನೆಯಷ್ಟೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅನೇಕ ಶಾಸಕರ ಜೊತೆ ಏನು ಗುಪ್ತ ಸಭೆಯನ್ನು ನಡೆಸಿರುವಂಥದ್ದು ಇವತ್ತು ಮಧ್ಯಾಹ್ನ ದೆಹಲಿಗೆ ಹೊರಟಿರುವಂಥದ್ದು ಇದೀಗ ದೆಹಲಿಗೆ ತೆರಳಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನು ಇವತ್ತು ಮತ್ತು ನಾಳೆ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಇಡೀ ಬಿಟ್ಕಾಯಿನ್ ಪ್ರಕರಣ ಸಂಬಂಧಪಟ್ಟಕ್ಕೆ ನಿನ್ನೆಯಷ್ಟೇ ಬಿಜೆಪಿ ಹೈಕಮಾಂಡ್ಗೆ ವಿವರಣೆ ಕೊಟ್ಟು ಬಂದಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಿರಿಯ ನಾಯಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಎಲ್ಲೊಂದು ಕಡೆ ಈ ಇಡೀ ಬಿಟ್ಕಾಯಿನ್ ಪ್ರಕರಣ ಸಂಬಂಧಪಟ್ಟಕ್ಕೆ ಇದರ ಲಾಭವನ್ನು ಪಡೆಯಲು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು ಒಟ್ಟಾರೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಒಂದು ಕಡೆ ಮುಖ್ಯಮಂತ್ರಿ ಮತ್ತು ಅವರ ಸಂಬಂಧಿಕರ ಹೆಸರು ಕೇಳಿ ಬರ್ತಿರುವಂಥದ್ದು ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರ ಹೆಸರು ಕೇಳಿ ಬರ್ತೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಿರುವಂಥದ್ದು ಹಾಗಾಗಿ ಇದನ್ನು ಸ್ವತಃ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಡಬೇಕಾಗಿದೆ ಎಂಬ ಮಾತು ಕೂಡ ಕೇಳಿ ಬಂದಿದೆ ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ ಪ್ರತಿದಿನ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದೇ ನಾವು ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಪ್ರಶ್ನೆಯಾಗಿತ್ತು ಕೊರೋನಾ ಎರಡನೇ ಲಸಿಕೆಗೆ ಜನ ಹಿಂಜರಿತಾ ಇರೋದು ಯಾಕೆ ಅಂತ ಸಾಕಷ್ಟು ಜನ ತಮ್ಮ ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ರು ಅದರಲ್ಲಿ ರೇಖಾ ವಿ ಸಿಂಗ್ ಅವರ ಒಪಿನಿಯನ್ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಮೊದಲನೇ ಲಸಿಕೆ ಆದ ನಂತರ ತಮಗೆ ಜ್ವರ ನಿಶಕ್ತಿ ಆದದ್ದು ಲಸಿಕೆಯಿಂದ ಅಂತ ಬಹಳಷ್ಟು ಜನ ಅಂದುಕೊಂಡಿದ್ದಾರೆ ಹಾಗಾಗಿ ಎರಡನೇ ಡೋಸ್ಗೆ ಹಿಂಜರಿಕೆ ಇದೆ ಅಂತ ಹೇಳೋದು ರೇಖಾ ವಿ ಸಿಂಗ್ ಅವರ ಒಪಿನಿಯನ್ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ